ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ ಎಂಬತ್ತ ಎಂಟನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಆಗಲ ದುರ್ಯೋಧನಂ ಭೀಮಸೇನ ಬಲ್ಲಾಳ್ತನದೊಳ್ ಅಳವುಂ ವಿಕ್ರಮಾರ್ಜುನ ದಿವ್ಯಾಸ್ತ್ರ ಕೌಶಲವು ಕಂಡು ತನ್ನೃದಯ್ ಪೊಳ್ಳು ಮರನಂ ಕಿರ್ಚು ಅಳುರುವಂತೆ ಒಳಗೊಳಗೆ ಅಳುರೆ ಸೈರಿಸಲಾರದೆ ಕರ್ಣನಂ ಕರೆದು ಆಲೋಚಿಸಿ ತಮ್ಮಯ್ಯನಲ್ಲಿಗೆ ಪೋಗಿ ಪಡಮಟ್ಟು ಕಟ್ಟೇಕಾಂತದೊಳ್ ಇಂತೆಂದಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಗಲು ದುರ್ಯೋಧನಂ ಆಗ ದುರ್ಯೋಧನಂ ಭೀಮಸೇನನ ಬಲ್ ಬಲ್ಲಾಳ್ತನದ ಅಳವಂ ಭೀಮಸೇನನ ಬಲ್ಲಾಳ್ತನ ಅಂದರೆ ಧೈರ್ಯ ಅಥವಾ ಪರಾಕ್ರಮದ ಅಳವಂ ಸಾಮರ್ಥ್ಯವಂ ವಿಕ್ರಮಾರ್ಜುನ ದಿವ್ಯಾಸ್ತ್ರ ಕೌಶಳವಂ ಅರ್ಜುನನ ವಿಕ್ರಮಾರ್ಜುನನ ಅರಿಕೆ ಸರಿಯ ದಿವ್ಯಾಸ್ತ್ರದ ಕುಶಲತೆಯನ್ನು ಕಂಡು ತನ್ನೆರ್ದಯು ಪೊಳ್ಳು ಮರನಂ ಕಿರ್ಚು ಅಳರುವಂತೆ ಒಳಗೊಳಗೆ ಅಳರು ಒಳ ಒಳಗೆ ಅಳುರೆ ಅಂದರೆ ಸುಯೋಧನನ ಎದೆಯಲ್ಲಿ ಈ ಪೊಳ್ಳು ಮರದಲ್ಲಿ ಅಥವಾ ಸತ್ತ ಮರದಲ್ಲಿ ಕಿಚ್ಚು ಬಂದರೆ ಅದು ಒಳಗೆ ಅದನ್ನು ಹೇಗೆ ಕೊರಿಯುತ್ತಾ ಹೋಗ್ತದೋ ಪೊಳ್ಳು ಮರ ನಮ್ಮ ಕಿಚ್ಚು ಅಳುರುವಂತೆ ಅಳುರು ಅಂದರೆ ವ್ಯಾಪಿಸು ಪೊಳ್ಳು ಮರದಲ್ಲಿ ತೀಕ್ಷ್ಣವಾಗಿ ಬೇಗ ಕಿಚ್ಚು ವ್ಯಾಪಿಸುವ ಹಾಗೆ ಅಳರುವಂತೆ ಒಳಗೊಳಗೆ ಅಳುರೆ ಒಳಗೊಳಗೆಯೇ ಸುವ್ಯೋಧನಲ್ಲಿ ಮತ್ಸರ ಉಂಟಾಗಲು ಅಳುರೆ ಅದು ದೊಡ್ಡದಾಗಲು ಸೈರಿಸಲಾರದೆ ಹೊಟ್ಟೆ ಕಿಚ್ಚು ಇಲ್ಲಿ ಕಿಚ್ಚು ಅಂದರೆ ಮರದಲ್ಲಿ ಕಿಚ್ಚು ದುರ್ಯೋಧನ ಎನ್ನುವಂತಹ ಮರದಲ್ಲಿ ಹೊಟ್ಟೆ ಕಿಚ್ಚು ಅಳುರೆ ವ್ಯಾಪಿಸಲು ಸೈರಿಸಲಾರದೆ ಸ ತಡೆ ಮಾ ತಡೆದುಕೊಳ್ಳಕ್ಕಾಗದೆ ಕಣ್ಣನ್ನು ಕರೆದು ಆಲೋಚಿಸಿ ಕರ್ಣನಲ್ಲಿ ಮಾತಾಡಿ ಯೋಚನೆ ಮಾಡಿ ತಮ್ಮಯ್ಯನಲ್ಲಿಗೆ ಹೋಗಿ ಅಂದರೆ ಧೃತರಾಷ್ಟ್ರನಲ್ಲಿಗೆ ಹೋಗಿ ಪಡಮಟ್ಟು ಎಲ್ಲರೂ ಸಂಸ್ಕಾರ ಮಾಡಿ ಕಟ್ಟೇಕ ಅಂತದಳು ಅಂದರೆ ಒಬ್ಬರೇ ದು ಧೃಜರಾಷ್ಟ್ರ ಒಬ್ಬನೇ ಇದ್ದಾಗ ಗುಟ್ಟಿನಲ್ಲಿ ಕಟ್ಟೇಕಾ ಅಂತ ಅಂದರೆ ಗುಟ್ಟಿನಲ್ಲಿ ಇಂತು ಎಂದಂ ಹೀಗೆ ಹೇಳಿದಂ